ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಡೆಯರಪಾಳ್ಯದಲ್ಲಿ ಟಿಬೆಟಿಯನ್ ನಿರಾಶ್ರಿತರ ಶಿಬಿರದಲ್ಲಿ ಸುಮಾರು 3500 ಮಂದಿ ಟಿಬೆಟಿಯನ್ನರು ವಾಸ ಮಾಡುತ್ತಿದ್ದಾರೆ. ಇಲ್ಲಿನ ಕೆಲವರಿಗೆ ಕೊರೋನಾ ಸೋಂಕು ಬಾಧಿಸಿತ್ತು. ಆದರೆ ಧೃತಿಗೆಡದ ಟಿಬೆಟಿಯನ್ನರು ತಮ್ಮಲ್ಲೇ 3 ಕೋವಿಡ್ ಕೇರ್ ಸೆಂಟರ್ಗಳನ್ನು ಪ್ರಾರಂಭಿಸಿ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸೋಂಕು ನಿಗ್ರಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕೊರೋನಾ ಎರಡನೇ ಅಲೆ ಸಂದರ್ಭದಲ್ಲಿ 137 ಮಂದಿಗೆ ಸೋಂಕಿರುವುದು ದೃಢಪಟ್ಟಿತ್ತು. ಸೋಂಕಿತರನ್ನು ಕೋವಿಡ್ ಸೆಂಟರ್ಗಳಿಗೆ ಸೇರಿಸಿ ಕೊರೋನಾ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಮನವರಿಕೆ ಮಾಡುವುದರ ಜೊತೆಗೆ ಅವರೆಲ್ಲರೂ ಗುಣಮುಖರಾಗುವಂತೆ ನೋಡಿಕೊಳ್ಳುವಲ್ಲಿ ಯಶಸ್ಸು ಕಂಡಿದ್ದಾರೆ. ಇದೀಗ ಶಿಬಿರಾರ್ಥಿಗಳಿಗೆ ಜಿಲ್ಲಾಡಳಿತದ ಮೂಲಕ ಲಸಿಕೆ ನೀಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ದಾಂಡೇಲಿಂಗ್ ವಾನ್ಥೈಲ್ ಚಾರಿಟಬಲ್ ಟ್ರಸ್ಟ್ ಆಸ್ಪತ್ರೆಯ ಶುಶ್ರೂಷಕಿ ನಾಮ್ಕ ಆಸ್ಪತ್ರೆಗೆ ಬರುವ ರೋಗಿಗಳನ್ನು ತಪಾಸಣೆಗೊಳಪಡಿಸಿ ಕೊರೋನಾ ಸೋಂಕು ಇರುವುದು ದೃಢಪಟ್ಟರೆ ಜಿಲ್ಲಾಡಳಿತಕ್ಕೆ ವರದಿ ಸಲ್ಲಿಸಿ ತುರ್ತು ಚಿಕಿತ್ಸೆ ಅಗತ್ಯ ಬಿದ್ದಲ್ಲಿ ಜಿಲ್ಲಾಸ್ಪತ್ರೆಗೆ ಕಳುಹಿಸಿಕೊಡಲಾಗುವುದು. ಸೌಮ್ಯ ಲಕ್ಷಣಗಳಿರುವವರಿಗೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ನೀಡಿ ಗುಣಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಪಾಸಿಟಿವ್ ಕೇಸ್ ಎಲ್ಲ ಇಲ್ಲಿ ಬನ್ನಿ, ನಮ್ಮ ಟಿಬೆಟನ್ ಜನಗಳು ಎಲ್ಲ ಇಲ್ಲಿ ಕೋವಿಡ್ ಕೇರ್ ಇದೆ ಫೆಸಿಲಿಟಿ ಅಲ್ಲಿ ಅಡ್ಮಿಟ್ ಮಾಡಿ ಮತ್ತೆ 137 ಬಂದಿದ್ದು ನಿನ್ನೆಯಿಂದ ಎಲ್ಲ 0 ಆಯಿತು. ಆಕ್ಟಿವ್ ಕೇಸ್ ಯಾರು ಇಲ್ಲ. ಈ ನಿನ್ನೆಯಿಂದ ನಾನು ಟಿಬೆಟನ್ ಕಾಲೋನಿ ಗ್ರೀನ್ ಝೋನ್ ಆಗಿ ಡಿಕ್ಲೇರ್ ಮಾಡಿದ್ದು. ಪ್ರೈಮರಿ ಕಾಂಟ್ಯಾಕ್ಟ್ ಚಾರಿಟಬಲ್ ಟ್ರಸ್ಟ್ ಆಸ್ಪತ್ರೆಯ ಕಾರ್ಯದರ್ಶಿ ಮಿಂಗ್ ಮರ್ ಸೇರಿಂಗ್ ಕೋವಿಡ್ ಎರಡನೇ ಅಲೆ ಸಂದರ್ಭದಲ್ಲಿ 137 ಮಂದಿಗೆ ಸೋಂಕಿರುವುದು ದೃಢಪಟ್ಟಿತ್ತು. ಅವರೆಲ್ಲರಿಗೂ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ನೀಡುವ ಮೂಲಕ ಗುಣಪಡಿಸಲಾಗಿದೆ. ಈಗ ಟಿಬೆಟಿಯನ್ ಕ್ಯಾಂಪ್ ಕೊರೋನಾ ಮುಕ್ತವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆ ಟೆಸ್ಟ್ಗಿಂತ ನಮಗೆ ತುಂಬಾ ಇದು ಸಪೋರ್ಟ್ ಆಯಿತು. ಈ ವರ್ಷ ಸುಮಾರು 137 ಕೇಸ್ ಬಂದಿದ್ದು ಇವತ್ತು ಟೈಮ್ ಇವತ್ತು ಅಲ್ಲ 137 ಅಲ್ಲ ರಿಕವರ್ ಆಗಿ ಈಗ ಪಾಸಿಟಿವ್ ಏನೂ ಇಲ್ಲ. ಈಗ ನಮ್ಮದು ಇಲ್ಲಿ ನಮ್ಮ ಸೆಟಲ್ಮೆಂಟ್ ಅಲ್ಲ ಗ್ರೀನ್ ಝೋನ್ ಆಯಿತು. ಡೇತ್ ಅಲ್ಲ ಏನೂ ಆಗಿಲ್ಲ ಅಲ್ಲ 0. ಅದಕ್ಕೋಸ್ಕರ ನಮ್ಮ ಇವ ಭಾರ ಖುಷಿ ಇದೆ. 22 ವಿಲೇಜು ಟಿಬೆಟ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣಮೂರ್ತಿ ಟಿಬೆಟಿಯನ್ ಶಿಬಿರದಲ್ಲಿರುವ ಜನರಲ್ಲಿ ಕೋವಿಡ್ ಸೋಂಕು ಹರಡುವುದನ್ನು ತಡೆಯುವ ಕುರಿತು ಜಾಗೃತಿ ಮೂಡಿಸುತ್ತಿದ್ದೇವೆ. ಇಲ್ಲಿನ ಜನರು ಸಹ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿದ್ದಾರೆ. ಕೋವಿಡ್ ಲಕ್ಷಣಗಳು ಕಂಡುಬಂದ ಕೂಡಲೇ ಪ್ರತ್ಯೇಕ ವಾಸಕ್ಕೆ ಕಳುಹಿಸುವುದು, ಕೋವಿಡ್ ಕೇರ್ ಸೆಂಟರ್ಗೆ ಸೇರಿಸಿ ಸೂಕ್ತ ಚಿಕಿತ್ಸೆ ಕೊಡಿಸುತ್ತಿರುವುದರಿಂದ ಸೋಂಕು ನಿಗ್ರಹಿಸಲು ಸಹಕಾರಿಯಾಗಿದೆ ಎಂದರು. ಅವರು ಕೋವಿಡ್ ಸೆಂಟರ್ನ ಹಾಸ್ಪಿಟ್ಲ್ ವತಿಯಿಂದ ಒಂದು 3 ರೂಮ್ನ ತೆರೆದಿದ್ದಾರೆ. ಆ ರೂಮಲ್ಲಿ ಒಳಪಡಿಸಿ ಅವ್ರನ್ನ ಸಂಪೂರ್ಣ ಗುಣ ಮಾಡಿ ಆಮೇಲೆ ಮನೆಗೆ ಕಳಿಸ್ತಾರೆ ಅಂತ ಕೆಲಸವಾಗಿದೆ. ಈಗ 137 ಜನರು ಅದರಲ್ಲಿ ಒಳಪಟ್ಟಿದ್ದರು. ಇವತ್ತುವರೆಗೆ ಎಲ್ಲರೂ ಸಹ 0 ಆಗಿ ಮನೆಗೆ ಹೋಗಿದ್ದಾರೆ. ಸಂಪೂರ್ಣ ಯಾವುದೇ ಒಂದು ಪಾಸಿಟಿವ್ ಕೇಸ್ ಇಲ್ಲ, ಯಾರೂ ಸಹ ಡೆತ್ ಆಗಿಲ್ಲ. ಹಾಗಾಗಿ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಚಾಮರಾಜನಗರ ಜಿಲ್ಲಾಸ್ಪತ್ರೆಯ ಆಕ್ಸಿಜನ್ ನೋಡಲ್ ಅಧಿಕಾರಿಯೂ ಆಗಿರುವ ಮಲೈ ಮಹಾದೇಶ್ವರ, ವನ್ಯಜೀವಿಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಏಡುಕೊಂಡಲು, ಶಿಬಿರದಲ್ಲಿನ ಜನರು ಒಂದು ಸಮುದಾಯದಂತೆ ಕೆಲಸ ಮಾಡುವ ಮೂಲಕ ಸಾಂಕ್ರಾಮಿಕ ರೋಗವನ್ನು ನಿಯಂತ್ರಿಸುವಲ್ಲಿ ಸಫಲರಾಗಿದ್ದಾರೆ. ಕೋವಿಡ್ ಶಿಷ್ಟಾಚಾರಗಳನ್ನು ಪಾಲಿಸುವ ಮೂಲಕ ಯಾವುದೇ ಸಾವು ನೋವಿಗೆ ಅವಕಾಶವಿಲ್ಲದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಇದು ಇತರರಿಗೂ ಮಾದರಿಯಾಗಿದೆ. ಈ ರೀತಿಯಲ್ಲಿ ಮಿಕ್ಕಿದ ಎಲ್ಲ ಕಮ್ಯುನಿಟೀಸ್ ಲೋಕಲ್ ಮಟ್ಟದಲ್ಲಿ ಮಾಡಿಕೊಂಡಿದ್ದಾರೆ. ಈ ಕೋವಿಡ್